ಒಂದು ರಾಜಕಾರಣಿಗಳು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ, ಒಂದು ನೀವು ಪ್ರಣಾಳಿಕೆ ಬಿಡೋದೊಂದು ಮಾಡೋದೊಂದು, ಆದರೆ ಎದುರದ್ ಮಾತ್ರ ನೀವು ಜನಗಳಿಗೆ ಎದುರಲಿಲ್ಲ ಅಂದರೆ ದೇವ್ರಿಗೆ ಎದುರುತ್ತೀರಿ. ನಾನು ಇವತ್ತು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾಗಮಂಗಲದಲ್ಲಿ ಪ್ರಸಿದ್ಧ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಆ ಒಂದು ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ನಾಗಮಂಗಲಚುಂಚನಗಿರಿ ಇದಕ್ಕೆ ನಡ್ಕೋತಾರೆ, ಆ ಥರ ಇದೆ. ನೀವು ಒಂದು ಪ್ರಮಾಣ ಮಾಡಿ ಹೇಳೋದಾದರೆ, ನಾನು ನಮ್ಮ ಇದ್ರ ಮೇಲೆ ಹೇಳ್ತಾ ಇರೋದಿಷ್ಟೇ, ನಮ್ಮ ನಾನು ಹಣ ಮಾಡೋಕ್ಕೆ ಬಂದಿಲ್ಲ, ಏನೂ ಬಂದಿಲ್ಲ, ನಾನು ಇಲ್ಲಿ ಪ್ರಮಾಣ ಮಾಡ್ತಿರೋದೇನು ಅಂದರೆ ನಮ್ಮ ನಾಗಮಂಗಲಕ್ಕೆ ಜನಕ್ಕೆ ಈ ಅನುಕೂಲಗಳನ್ನ ಮಾಡ್ತೀನಿ, ಇದು ನನ್ನ ಪ್ರಮಾಣ, ನೀವು ಗೆಲ್ಸಿ ನನ್ನನ್ನು ಅಂತ ಮಾಡೋದಾದರೆ ಏನು ಹೇಳ್ಬೋದಾ? ಹೇಳ್ಬೋದಾ, ಅದನ್ನು ತಗೋಬೋದಾ? ನಾನು ಪ್ರಾಮಾಣಿಕವಾಗಿ ನಾನು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ದೊಡ್ಡವರ ಆಶೀರ್ವಾದದಲ್ಲಿ ಬೆಳೆದಂಥ ವಿದ್ಯಾರ್ಥಿ. ಆದಿಚುಂಚನಗಿರಿನಲ್ಲಿ ನನಗೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಅದಮ್ಯ ಪ್ರೀತಿ ವಿಶ್ವಾಸ ನಂಬಿಕೆ ಇರತಕ್ಕಂಥದ್ದು ಕಾಲಭೈರವನ ಮೇಲೆ, ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಮೇಲೆ. ನಾನು ಇವತ್ತೂ ಸಹಿತ ನಾನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ, ನಾವು ಯಾರೂ ಸಹಿತ ಕಲಿಯುಗದಲ್ಲಿ ದೇವರು ನೋಡಿಲ್ಲ, ನಮಗೆ ದೇವರಂಗ್ ಕಾಣೋರು ನಮ್ಮ ಸ್ವಾಮಿಗಳು. ಯಾಕೆಂದ್ರೆ ಗಂಟಾನುಗಂಟ್ಲೆ ಕೂತ್ಕೊಂಡು ದೇವ್ರ ಪೂಜೆ ಮಾಡಿ ಒರೆಸ್ಕೊಂಡು ನನ್ನ ಜನಾಂಗಕ್ಕೆ, ನನ್ನ ಸಮಾಜಕ್ಕೆ, ಈ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಳ್ತಕ್ಕಂಥವ್ರು, ಅಂಥವ್ರು ನಮ್ಮ ಮುಂದಿರೋದೆ ನಮ್ಮ ಪುಣ್ಯ. ಅದಕ್ಕೋಸ್ಕರ ನಿರ್ಮಲಾನಂದ ಸ್ವಾಮೀಜಿಯವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂಗಳಲ್ಲಿ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ಅಧಿಕಾರ ದುಡ್ಡು ಎಲ್ಲ ನೋಡ್ಬಿಟ್ಟಿದ್ದೀನಿ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ದೇಶಗಳನ್ನ, ದೊಡ್ಡ ದೊಡ್ಡ ದೇಶಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. 136 ಕಂಟ್ರಿ ಸುತ್ತಿದ್ದೀನಿ ಈ ಪ್ರಪಂಚದಲ್ಲಿ. ನಾನು ನನಗೆ ಹೊರದೇಶದ್ದು ಎಲ್ಲ ಗೊತ್ತಿರತಕ್ಕಂಥ ವಿಚಾರ, ಆದರೆ ಸ್ವಾಮೀಜಿಯವ್ರ ಬಗ್ಗೆ ನನಗೆ ಅದಮ್ಯವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಆದಿಚುಂಚನಗಿರಿ ಸ್ವಾಮೀಜಿಯವರ ಶ್ರೀಗಳ ಆಶೀರ್ವಾದ ಇಲ್ಲದೆ ನಾವೇನೂ ಆಗೋದಿಲ್ಲ. ನಾನು ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಜನಕ್ಕಿನ್ನೂ ಏನೂ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಬರ್ತಕ್ಕಂಥ ದುಡ್ಡು ಕಾಂಟ್ರಾಕ್ಟರ್ ಪಾಲಾಗ್ತಾ ಇದೆ, ಕಮಿಷನ್ ಪಾಲಾಗ್ತಾ ಇದೆ. 1 ರೂಪಾಯಿ ಕಮಿಷನ್ ಇಲ್ದಂಗೆ ಹೋರಾಟ ಮಾಡಿ ಜನಗಳಿಗೆ ಸೇವೆ ಮಾಡ್ತೀನಿ, ಸಕ್ಕದ ಏನು ದುಡ್ಡು ಬರಬೇಕು ಇವತ್ತಿನ ಕಾಲದಲ್ಲಿ ಏನು ಸ್ವಾಮಿ? 5 ವರ್ಷ ಅಸೆಂಬ್ಲಿ ಟಿಕೆಟ್ ಕೆಲಸ ಸಿಕ್ಕಿದ್ರೆ ಸಾಕು. ಶಿವರಾಮೇಗೌಡ 10 ವರ್ಷ MLA ಆಗಿದ್ದಾಗ 5 ವರ್ಷ ಹೈಕೋರ್ಟ್ ಮುಂತಾಂಡೋ ನಿಲ್ಲಿಸಿದ್ರು ಎಲೆಕ್ಷನ್ ಪಿಟಿಷನ್ ಹಾಕಿ. ಪುಕ್ಸಟ್ಟೆ ಒಂದು ಮರ್ಡರ್ ಕೇಸ್ ಹಾಕಿ 4 ವರ್ಷ ಪ್ಲಸ್ 4 ವರ್ಷ ಸುಪ್ರೀಂ ಕೋರ್ಟಲ್ಲಿ ಅಲ್ಲದೆ 9 ವರ್ಷ ಅಲ್ಲದೆ 10 ವರ್ಷದಲ್ಲಿ ಇಷ್ಟೆಲ್ಲ ಒಡೆತಗಳ ಮಧ್ಯ ಇವತ್ತು ಸಹಿತ ಶಿವರಾಮೇಗೌಡ ಕೆಲಸ ರಾರಾಜಿಸ್ತಾ ಇದ್ದಾವೆ. ನನ್ನ ತಾಲೂಕಿನ ಜನ ಧರ್ಮಿಷ್ಠರು, ಏನೇ ಹೊರಟಿದ್ರು ಲೆಕ್ಕಾಚಾರಸ್ಥರು, ಕೆಲಸ ಆಗಿರೋದಕ್ಕೆ ಮನ್ನಣೆ ಕೊಟ್ಟೇ ಕೊಡ್ತಾರೆ. ನಾನು ಇನ್ನೂ ಬಾಕಿ ಇರತಕ್ಕಂಥ ಬೇಕಾದಷ್ಟು ಇದ್ದಾವೆ, ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಈ ಸಮಯದಲ್ಲಿ ಎಲ್ಲನೂ ಮುಗಿಸೋಕ್ಕಾಗೋದಿಲ್ಲ. ನಾಗಮಂಗಲ ತಾಲೂಕು ಬೆಂಗಳೂರಿನ ಹತ್ತಿರ ಇರತಕ್ಕಂಥ ಒಂದು ತಾಲೂಕು, ಮಾದರಿ ತಾಲೂಕು ಆಗಬೇಕು ಅನ್ನೋದು ನಾನು ಅವತ್ತು ಹೇಳಿದ್ದೆ. ಇವತ್ತು ಎಷ್ಟೋ ಜನ ನಾಗಮಂಗಲ ತಾಲೂಕಲ್ಲಿ ಹೋಟೆಲ್ ಬಂದು ಹೋಟೆಲ್ದಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ನೀವು ಯಾವ ಹೋಟ್ಲಿಗಾರ ಹೋಗಿ, ಪ್ರಸಿದ್ಧವಾಗಿರ್ತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ MTRಯಿಂದ ಹಿಡಿದು ಬೆಂಗಳೂರಿನಲ್ಲಿರ್ತಕ್ಕಂಥ ಯಾವುದೇ ತರನಾದ ಹೋಟ್ಲಿಗೆ ಹೋದರೂ ಸಹಿತ ನಾಗಮಂಗಲದನ್ನು ಒಬ್ಬ ಇಲ್ಲದೆ ಆ ಹೋಟ್ಲು ನಡೆಯೋದಿಲ್ಲ, ಇದು ನಿಮ್ಗೆ ಗ್ಯಾರಂಟಿ ಇರಲಿ. ನೀವು ಯಾವುದಾದ್ರು ಹೋಟ್ಲಿಗೆ ಹೋಗಿ, MTRಗೆ ಹೋಗಿ, ನೀವು ಕೋಸಿಸ್ಗೆ ಹೋಗಿ, ನೀವು ವಿದ್ಯಾರ್ಥಿ ಭವನಕ್ಕೆ ಹೋಗಿ, ಜನಾರ್ದನ್ಗೆ ಹೋಗಿ, 5-star ಹೋಟ್ಲುಗಳಿಗೆ ಹೋಗಿ, ಎಲ್ಲರೂ ಒಬ್ಬ ನಾಗಮಂಗಲದನ್ನ ಜೀವನ ಮಾಡ್ತಾ ಇದ್ದಾನೆ. ಯಾಕೆ ಬರ್ತಾರೆ? ಅವರೆಲ್ಲರೂ ಕೂಡ ಊರಿಗೆ ಹೋಗಿ ಸ್ವಾವಲಂಬಿಗಳಾಗಿ ಜೀವನ ಮಾಡೋ ತರ ನಾನು ಮಾಡಬೇಕು ಅಂತ ಇದ್ದೆ, ನಾನು ಅನುಭವ ತಗೊಂಡಿದ್ದೆ, ಅಷ್ಟೊಳಗೆ ನನಗೆ ಅಧಿಕಾರ ಬರಲಿಲ್ಲ, ಈಗಲೂ ಒದ್ದಾಡ್ತಾ ಇದ್ದೆ.